हाय फ्रेंड्स, मलिक माडु चैनल के स्वागत। इवत्तु नावु समर ड्रिंक अन्न माड्कोळ्ळुवा। हेगे माडोदु एंबुदन्न नोडुव मोदलु नन्न चैनल अन्न होसदागि नोड्तिरोरु मत्तु सब्स्क्राइब माड्तिरोरु प्लीज सब्स्क्राइब माडि, हत्तिरदल्लि बरुवंत बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे। ईग समर ड्रिंक हेगे माडोदु एंबुदन्न नोडोण। इल्लि नानु अर्ध कप नष्टु सागु तकोंडिद्देने। इदन्न चेन्नागि क्लीन माडि इदन्न ಬೇಯಿಸಿಕೊಳ್ಳಬೇಕು। ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಆಗ್ತದೆ ಅಲ್ಲಿಯವರೆಗೆ ಇದನ್ನ ಬೇಯಿಸಿ। ನಿಮಗೆ ನಾರ್ಮಲ್ ಪಾತ್ರೆಯಲ್ಲಿ ಬೇಯಿಸಲಿಕ್ಕೆ ಆಗ್ತದೆ, ತುಂಬಾ ಗ್ಯಾಸ್ ಬೇಕಾಗ್ತದೆ। ಅದಕ್ಕಾಗಿ ನಾನು ಇಲ್ಲಿ ಕುಕ್ಕರ್ ಅನ್ನು ತಕೊಂಡಿದ್ದೇನೆ। ಕುಕ್ಕರ್ ಅಲ್ಲಿ ಹಾಕಿ ಇದನ್ನ ಬೇಯಿಸಿಕೊಳ್ಳುತ್ತೇನೆ। ಇದು ಮುಳುಗುವಷ್ಟು ನೀರು ಹಾಕಿ ಒಂದು ವಿಸಿಲ್ ಕೂಗಿಸಿಕೊಳ್ಳಿ। ನನಗೆ ಇಲ್ಲಿ ಇನ್ಸ್ಟಂಟ್ ಆಗಿ ಜೆಲ್ಲಿ ಮಾಡ್ಕೊಳ್ಳಬೇಕು, ಅದಕ್ಕೆ ಇಲ್ಲಿ ನಾನು ಸ್ಟ್ರಾಬೆರಿ ಜೆಲ್ಲಿ ಪೌಡರ್ ಅನ್ನು ತಕೊಂಡಿದ್ದೇನೆ। ಇದನ್ನು ಒಂದು ಕಪ್ ಹಾಕೊಳ್ತಾ ಇದ್ದೇನೆ ನೋಡಿ। ಇದಕ್ಕೆ 450 ml ಅಂದ್ರೆ ಇದರ 1.5 ಕಪ್ ನಷ್ಟು ನೀರನ್ನು ಹಾಕೊಳ್ಳಬೇಕು, ಬಿಸಿ ನೀರು। ಇದು ಇನ್ಸ್ಟಂಟ್ ಜೆಲ್ಲಿ ಮಾಡ್ಕೊಳ್ಳೋದು ಪೌಡರ್, ಅದರ ಬಾಕ್ಸ್ ಅಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರ್ತಾರೆ, ನೀವು ಹಾಗೆ ಮಾಡ್ಕೊಂಡ್ರೆ ಆಯ್ತು। ಈಗ ಒಂದು ಕಪ್ ಆಯ್ತು, 250 ml ಇದು, ಇದರ ಅರ್ಧ ಕಪ್ ಅನ್ನು ಹಾಕೊಳ್ತೇನೆ ನಾನು। ಇನ್ನೊಂದು ಅರ್ಧ ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ। ಇದು ಬಾಯಿಲ್ಡ್ ವಾಟರ್ ಅಂದರೆ ಬಿಸಿ ಆಗಿರುವಂತಹ ನೀರು, ಎಲ್ಲ ಕರಗಬೇಕು ಅಲ್ಲಿವರೆಗೆ। ಇದನ್ನು ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗಿದೆ, ಇದಕ್ಕೇನು ಆ್ಯಡ್ ಮಾಡಲಿಕ್ಕಿಲ್ಲ, ಪೌಡರ್ ಮತ್ತು ವಾಟರ್ ಮಾತ್ರ। ಮಿಕ್ಸ್ ಆದ ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಅಥವಾ ಟಿಫಿನ್ ಬಾಕ್ಸಿಗೂ ಹಾಕ್ಕೊಳ್ಬೋದು। ಹಾಕಿ ಇದನ್ನು ಸೆಟ್ ಆಗಲಿಕ್ಕೆ ಬಿಡಬೇಕು, ಅಂದರೆ ಜೆಲ್ಲಿ ಆಗಬೇಕಲ್ಲ, ಅದಕ್ಕೆ ಒಂದು 45 ಮಿನಿಟ್ಸ್ವರೆಗೆ ಇದನ್ನು ಹಾಗೆ ಬಿಟ್ಟು ಬಿಡಬೇಕು। ಈಗ ನಾನೀಗ ಒಂದು ಬೌಲ್ಗೆ ಹಾಕ್ತೇನೆ, ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ತೇನೆ। ಇದನ್ನು ಹೀಗೆ ಸೆಟ್ ಆಗಲಿಕ್ಕೆ ಬಿಟ್ಬಿಡಿ, ಇದನ್ನು ಸೆಟ್ ಆಗಲಿಕ್ಕೆ ಬಿಟ್ಬಿಡುವ। ಜೆಲ್ಲಿ ನೋಡಿ ಸೆಟ್ ಆಗಿದೆ, ಇದನ್ನು ಕಟ್ ಮಾಡಿ ಎಷ್ಟೆಷ್ಟು ದೊಡ್ಡದು ಪೀಸ್ ಬೇಕೋ ಅಷ್ಟು ಪೀಸ್ ಮಾಡ್ಕೊಳ್ಳಿ, ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ। ಬೇಕಾದರೆ ಮತ್ತೆ ಚಿಕ್ಕದು ಮಾಡ್ಕೊಳ್ಬೋದು। ಜೆಲ್ಲಿ ಸೆಟ್ ಆಗಿದೆ ನೋಡಿ, ಇದನ್ನು ಕಟ್ ಮಾಡಿ ನಿಮಗೆ ಎಷ್ಟು ದೊಡ್ಡದು ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡ್ಕೊಳ್ಬೋದು ನೋಡಿ, ಚೆನ್ನಾಗಿ ಎದ್ದು ಬರ್ತದೆ। ಇಲ್ಲಿ ನಾನು 2 ಗ್ಲಾಸ್ನಷ್ಟು ಹಾಲಿಟ್ಕೊಂಡಿದ್ದೇನೆ, ಹಾಲಿಗೆ ನೀರೇನು ಸೇರಿಸ್ಕೊಳ್ಳಿಲ್ಲ। ಇದಕ್ಕೀಗ ಒಂದು ಸಣ್ಣ ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೇನೆ ನೋಡಿ। ನಾನು ಸ್ವಲ್ಪ ಸಕ್ಕರೆ ತಗೊಳ್ತಿದ್ದೇನೆ, ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ। ಹಾಗೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕ್ತಾ ಇದ್ದೇನೆ। ಎಲ್ಲವನ್ನು ಮಿಕ್ಸ್ ಮಾಡಿ ಎಲ್ಲ ಹಾಲಲ್ಲಿ ಸಕ್ಕರೆ ಮತ್ತು ಹಾಲಿನ ಪುಡಿ ಕರಗಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡ್ಕೊಳ್ಳಿ। ಮತ್ತು ಒಂದು ಬಾಯಿಲ್ ಬಂದ ಮೇಲೆ ಇದನ್ನು ತಣಿಸ್ಬೇಕು, ಫುಲ್ಲು ತಣಿಸಿ ಮತ್ತೆ ಮಾಡ್ಕೊಳ್ಳೋದು। ಹಾಲು ನೋಡಿ ಕುದಿತಾ ಇದೆ, ಇದನ್ನು ಈಗ ತೆಗೆದು ತಣಿಲಿಕ್ಕೆ ಬಿಡಬೇಕು, ಸ್ವಲ್ಪ ತಣಿದ್ರೆ ಸಾಕು, ಹಾಲು ತಣ್ಣಗಾಗಿದೆ। ಒಂದು ಬೌಲ್ ತಗೊಂಡಿದ್ದೇನೆ, ಅದಕ್ಕೆ ಹಾಲನ್ನೆಲ್ಲ ಹಾಕ್ತಾ ಇದ್ದೇನೆ ನೋಡಿ। ಇದಕ್ಕೀಗ ಸ್ವಲ್ಪ ಐಸ್ ಪೀಸ್ ಹಾಕಿ ಸೆಕೆಗೆ ಸ್ವಲ್ಪ ಚೆನ್ನಾಗಾಗ್ತದೆ। ಆಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಗುವನ್ನು ಬೇಯಿಸಿಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಈಗ ಹಾಕ್ಕೋಬೇಕು ಇದಕ್ಕೆ ಸಾಗು ನೋಡಿ। ಇದನ್ನು ಬಸ್ದಿಟ್ಕೊಂಡಿದ್ದೇನೆ, ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ, ಅದನ್ನು ಇದಕ್ಕೆ ಹಾಕಿ ಒಳ್ಳೆ ದಪ್ಪ ಆಗ್ತದಾಗ ಹಾಲು ಎಲ್ಲ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ। ಆಮೇಲೆ ಇದಕ್ಕೆ ರೋಸ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ, ತುಂಬ ಒಳ್ಳೆಯದು ಸೆಕೆಗೆ, ರೋಸ್ ಸಿರಪ್ ತುಂಬ ತಂಪು, ರೂಅಬ್ಸ ಕೂಡ ಆಗ್ಬೋದು। ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ನೋಡಿ, ಕಲರ್ ಎಲ್ಲ ಫುಲ್ ಚೇಂಜ್ ಆಯಿತು, ಇನ್ನೂ ಡಾರ್ಕ್ ಬೇಕಂದರೆ ನೀವು ಹಾಕ್ಕೋಬೋದು।
ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜೆಲ್ಲಿಯನ್ನು ಕೂಡ ಹಾಕೊಳ್ತೇನೆ ಜೆಲ್ಲಿ ಪೀಸಸ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಏಲಕ್ಕಿ ಪೌಡರ್ ಅನ್ನು ಸೇರಿಸಿಕೊಳ್ಳಬಹುದು ಬೇಡ ಬೇಕಾದರೆ ಹಾಕೊಳ್ಳಿ ನಾನು ಇಲ್ಲಿ ಹಾಕೊಳ್ತಾ ಇಲ್ಲ ಏಲಕ್ಕಿ ಸ್ಮೆಲ್ ಬರ್ತದೆ ಅಂತ ಆಮೇಲೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಹಣ್ಣುಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮಾವಿನ ಹಣ್ಣನ್ನು ಸೇರಿಸಿಕೊಳ್ತಿದ್ದೇನೆ ಮಾವಿನ ಹಣ್ಣಿನ ಸೀಸನ್ ಆದ್ದರಿಂದ ಎಲ್ಲವನ್ನು ಹಾಕೊಳ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಾಗ್ತದೆ ಇದು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಬೋದು ಇದನ್ನು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ನೀವು ಒಳ್ಳೆ ಕೂಲ್ ಆಗ್ತದಾಗ ಆಮೇಲೆ ಸರ್ವ್ ಮಾಡ್ಕೊಳ್ವ ಸಮ್ಮರ್ ಡ್ರಿಂಕ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಮ್ಮರ್ ಡ್ರಿಂಕ್ ರೆಡಿ ಆಗಿದೆ ಇದನ್ನು ಸುಲಭವಾಗಿ ಮಾಡ್ಬೋದು ಎಲ್ಲರ ಮನೆಯಲ್ಲೂ ಸಾಕು ಇರ್ತದೆ ಹಣ್ಣು ಇರ್ತದೆ ಹಾಗೆ ಹಾಲು ಇರ್ತದೆ ಇದನ್ನು ಆರಾಮಾಗಿ ಮನೆಯಲ್ಲಿ ಮಾಡಿ ಒಂದು ವೇಳೆ ರೋಸ್ ಸಿರಪ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದೇ ರೀತಿ ಹಣ್ಣು ನಿಮಗೆ ಇಷ್ಟಪಟ್ಟ ಹಣ್ಣನ್ನು ಹಾಕ್ಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಸಬ್ಸಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಹೇಗೆ ಅನಿಸ್ತದೆ ಹಾಗೆ ಮಾಡ್ಕೊಳ್ಬೋದು ಆದರೆ ತುಂಬ ಚೆನ್ನಾಗಿರ್ತದೆ ಸೆಕೆಗಂತೂ ತುಂಬ ತುಂಬ ಖುಷಿಯಾಗ್ತದೆ ಇದನ್ನು ಕೂಲ್ ಮಾಡಿ ಚಿಲ್ ಮಾಡಿ ಕುಡೀರಿ ಕೂಲ್ ಕೂಲ್ ಆಗಿರ್ತೀರ ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಾಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಸೆಂಡ್ ಮಾಡಿ ಅವರು ಮಾಡ್ಕೊಳ್ಳಿ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು